ಏನ್ ದರ್ಶನ್, ಒಬ್ಬ ಹೀರೋ ಮಗ ಲ್ಯಾಂಬೋರ್ಗಿನಿ ತಗೊಂಡದಲ್ಲ, ಖಳನಾಯಕನ ಮಗ ಲ್ಯಾಂಬೋರ್ಗಿ ತಗೊಂಡಿದ್ರಲ್ಲ, ಅದು ನಮ್ ತಾಕತ್ ಅಂತಲ್ಲ. ಅಣ್ಣ ಅವ್ರ ಮಕ್ಕಳು ಯಾರು ಜೈಲ್ಗೆ ಹೋಗಿಲ್ಲ, ನೀನು ಪದೇ ಪದೇ ಜೈಲ್ಗೆ ಹೋಗ್ತಾ ಇದೀಯ. ಅಣ್ಣವ್ರ ಮಕ್ಕಳ ಕಂಪ್ಯಾರಿಸನ್ಗೂ ನಿನಗೂ ತುಂಬ ದೂರ ಇದೆ. ಎರಡನೇದಾಗಿ ಹೇಳ್ತೀನಿ, ಒಬ್ಬ ಅಣ್ಣವ್ರ ಮಗ ಲ್ಯಾಂಬೋರ್ಗಿನ ತಗೊಂಡ್ರು, ಪುನೀತ್ ಅವರು ಲ್ಯಾಂಬೋರ್ಗಿನ ತಗೊಂಡು ಅಂತ ನಿನ್ನ ಹೊಟ್ಟೆಗೆ ಬೆಂಕಿ ಹಾಕೊಂಡಂತ ನಿನ್ನ ಹೊಟ್ಟೆಗೆ ನಿನಗೆ ರಾಜ್ ಅಣ್ಣವ್ರ ಮಕ್ಕಳು ಕಂಡ್ರೆ ಹೊಟ್ಟೆಯವ್ರಿ ಎಂಟ್ರಿ ಕೊಟ್ಟಿಲ್ಲ ಅಂತನಾ? ಯಾಕೆ ಈ ಮಟ್ಟಕ್ಕೆ ಬೆಳೆದಿದ್ಯಾ? ಜಾಗ ಕೊಟ್ಟಿಲ್ಲ ಅಂತ ಬೆಳೆಯಕ್ಕಾಗ್ತಾಯ್ತಾ? ಇವತ್ತು ಕೆಂಪೇಗೌಡರು ವಂಶ, ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ, ಈಗ ನಿನ್ನ ಪಟಾಲಮ್ ಜೊತೆ ಕೆಂಪೇಗೌಡರು ಫ್ಯಾಮಿಲಿನ ಪ್ರಶ್ನೆ ಮಾಡ್ತಾ ಇದೆಯಾ? ಇಂಡಸ್ಟ್ರಿಗೆ ಬರೋಕ್ಕೆ ನೀವು ಯಾರು ಅಂತ ಏನು ಜಿ ಪಿ ಎ ಮಾಡ್ಕೊಂಡಿದ್ಯಾ? ನೀನು ನಿನ್ನ ಪಟಾಲಮ್ಮ ಜಿ ಪಿ ಎ ಮಾಡ್ಕೊಂಡಿದ್ಯಾ? ನೀನು ಮಾತ್ರ ಅಣ್ಣವ್ರ ಮನೆಯವರು ಲ್ಯಾಂಬೋರ್ಗಿನಿ ತಗೊಂಡ್ರೆ ಒಬ್ಬ ಖಳನಾಯಕನ ಮನೆ ತಗೊಳ್ಬೋದು ಅನ್ಬೋದು. ಯಾಕೆ ಒಬ್ಬ ಕೆಂಪೇಗೌಡನ ವಂಶದವನು ಫಿಲಮ್ ಇಂಡಸ್ಟ್ರಿ ಕಾಲಿಟ್ರೆ ಏನು ತಪ್ಪು? ಅಲ್ಲಿ ನಡೆಯೋ ಮೀಟ್ರ್ ಬಡ್ಡಿಗಳನ್ನು ನಿಲ್ಲಿಸಿದ್ರೆ ಏನು ತಪ್ಪು? ಅಲ್ಲಿ ಗನ್ ಕಲ್ಚರಲ್ಲಿ ಗನ್ ಇಕ್ಕೋದು, ಧಮಕಿ ಹಾಕೋದು ಪ್ರೊಡ್ಯೂಸರ್ಗಳಿಗೆ ಡೈರೆಕ್ಟರ್ಗಳಿಗೆ, ಆ ಕಲ್ಚರನ್ನ ನಿಲ್ಲಿಸೋಕ್ಕೆ ಒಬ್ಬ ಕೆಂಪೇಗೌಡನ ವಂಶದವನು, ಒಬ್ಬ ಪಾಳ್ಳೆಗಾರ ವಂಶದವನು ಬಂದರೆ ಏನು ಸಮಸ್ಯೆ? ಏನು ಸಮಸ್ಯೆ? ಮೀಟ್ರ್ ಬಡ್ಡಿ ನಿಲ್ಲಿಸೋಕ್ಕೋಸ್ಕರ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ನ ಹಾಕಿದ್ರೆ ಏನು ತಪ್ಪು ದರ್ಶನ್? ಇಷ್ಟಕ್ಕೂ ಬಿಗ್ ಬಾಸಲ್ಲಿ ಹೆಸರು ಮಾಡಿಕೊಂಡು ನಾವು ಇರಬಾರ್ದ ಅನ್ನೋಕ್ಕೆ ನೀನು ನಿನ್ನ ಪಟಾಲಮ್ಮ ಯಾರಯ್ಯ? ಏನೋ ಮುಂದಿನ ದಿನಗಳಲ್ಲಿ ನನ್ನ ಹೆಚ್ಚಿನ ಪರಿಚಯ ನಿನಗೆ ಆಗುತ್ತೆ. ಇಲ್ಲಿವರೆಗೂ ಒಳ್ಳೆಯದೇ ಬಯಸಿದ್ದೀವಿ, ಆದರೆ ನನ್ನ ಹೆಂಡತಿ ಮಕ್ಕಳ ವಿಚಾರಕ್ಕೆ ಬಂದರೆ ನಾನು ಸುಮ್ಮನೆ ಇರೋ ಮಗನೇ ಅಲ್ಲ. ನಿನಗೆ ನಿನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸಿದ್ದಕ್ಕೆ ಎಷ್ಟು ಕೋಪ ಬರುತ್ತೋ? ನನ್ನ ಹೆಂಡತಿ ಮಕ್ಕಳನ್ನು ಯಾವನ ನಿನ್ನ ಪಟಾಲಮ್ಮನ ಮುಗಿಸ್ತೀನಿ ಅಂದ, ನನಗೆ ಎಷ್ಟೋ ಬರ್ಬೋದು ಕೋಪಲೇ. ಕಾನೂನಲ್ಲಿ ತೋರಿಸ್ತೀನಿ, ನಿನ್ನ ಥರ ಪಟಾಲಮ್ಮನ ಬಿಟ್ಟು ಹುಚ್ಚಾಟ ಮರಿಯಲ್ಲ. ಎಷ್ಟೋ ಇದಾರೆ ನಿನ್ನ ಪಟಾಲಮ್ಮ, ಒಬ್ಬೊಬ್ಬರು ನೋಡಿಸ್ತೀನಿ. ಐ ವಿಲ್ ಗೆಟ್ ದೆಮ್ ಹಂಟೆಡ್ ಬೈ ಪೊಲೀಸ್. ನನ್ನ ಪವರು, ಪೊಲೀಸ್ ಪವರು, ಕಾನೂನು ಪವರ್ ನಿನಗೆ ತೋರಿಸ್ತೀನಿ. ಹುಚ್ಚಾಟವನ್ನು ಬಿಟ್ಟರೆ ಸರಿ, ಇಲ್ಲ ಬಿಡಿಸೋದು ನನಗೆ ಗೊತ್ತಿದೆ, ನಾನೇ ಬಿಡಿಸ್ತೀನಿ.